ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾನಗರ ಸರ್ಕಲ್ ಬೆಂಗಳೂರು APMC ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ. ಆತ್ಮೀಯರೇ, ಈ ದಿನ ಹೆಣ್ಣು ಮಕ್ಕಳ ಗರ್ಭಕೋಶದ ಸಮಸ್ಯೆಗಳಿಗೆ ಅದ್ಭುತವಾಗಿರತಕ್ಕಂಥ ಯೋಗಾಸನಗಳ ಬಗ್ಗೆ ಮಾಹಿತಿಗಳನ್ನು ನೋಡೋಣ. ಈ ಯೋಗಾಸನಗಳಿಂದ ಔಷಧಿ ರಹಿತವಾಗಿ ಗರ್ಭಕೋಶದ ಸರ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಬೋದು. ಹಾಗಿದರೆ ಯಾವ ಯೋಗಾಸನಗಳಿಂದ ನಮ್ಮ ಗರ್ಭಕೋಶದ ಯಾವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಎಂಬುದರ ಕುರಿತಾಗಿ ಮಾಹಿತಿ ನೋಡೋಣ. ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥ ಆಸನ ತಿತಲಿ ಆಸನ. ಹೇಗೆ ಮಾಡಬೇಕು ಅಂದರೆ, ಎರಡೂ ಪಾದಗಳನ್ನು ಈ ರೀತಿ ಜೋಡಿಸ್ಕೊಳ್ಬೇಕು. ಹೀಗೆ ಹೀಗೆ ಎರಡೂ ಪಾದಗಳನ್ನು ಈ ರೀತಿ ಜೋಡಿಸ್ಕೊಂಡು ನೀವೇನು ಮಾಡಬೇಕಂದ್ರೆ, ಪಾತರಗಿತ್ತಿಯ ರೀತಿಯಲ್ಲಿ ನೀವು ಈ ರೀತಿ ನಿಮ್ಮ ಕಾಲುಗಳನ್ನು ಮೂಮೆಂಟ್ ಮಾಡಬೇಕು. ಹೀಗೆ ನೀವು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಬಲ್ಕಿ ಯೂಟ್ರಸ್ ಅಂತ ಇರುತ್ತೆ. ಅಂದರೆ ಗರ್ಭಕೋಶ ತನ್ನ ಜಾಗದಿಂದ ಬೇರೆ ಕಡೆ ಜರುಗಿರುತ್ತೆ. ಇದಕ್ಕೆ ಕಾರಣ ಅಂದರೆ, ಹೆಣ್ಣು ಮಕ್ಕಳು ಈಗ ನಿಂತು ಅಡುಗೆ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿದ್ದಾರೆ. ಹಾಗಾಗಿ ನಿಂತು 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 ಏನಾಗ್ತಾ ಇದೆ ಅಂತ ಹೇಳಿದರೆ, ಗರ್ಭಕೋಶ ಜರುಗ್ತಾ ಇದೆ, ಬಲ್ಕಿ ಯೂಟ್ರಸ್ ಆಗ್ತಾ ಇದೆ. ಹೀಗೆ ಅಭ್ಯಾಸ ಮಾಡೋದ್ರಿಂದ ಅದು ತನ್ನ ಜಾಗಕ್ಕೆ ಮತ್ತೆ ಹೋಗಿ ಕುಳಿತುಕೊಳ್ತದೆ. ಇದರ ಜೊತೆಗೆ ಬಿಳಿ ಮುಟ್ಟಿನ ಸಮಸ್ಯೆ, ಆಮೇಲೆ ಮೆನ್ಸಸ್ ಸಮಯದಲ್ಲಿ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಜಾಸ್ತಿ ಬರ್ತಾ ಇರುತ್ತೆ, ಅಥವಾ ವಿಜಯನದಲ್ಲಿ ಜನನೇಂದ್ರಿಯದಲ್ಲಿ ಹೆಚ್ಚು ನೋವು ಮತ್ತು ಇಚ್ಚಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ. ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಆಸನ ಪರಿಹಾರ. ಆ ಸಂದರ್ಭದಲ್ಲಿ ನಿಮಗೆ ಹೊಟ್ಟೆ ನೋವು ಬರಬಾರ್ದು ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಹಾಟ್ ವಾಟರ್ ಬ್ಯಾಗ್ ಅಂತ ಬರುತ್ತೆ, ಅದು ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಏನು ಮಾಡಬೇಕು, ಒಂದು ಟಾವೆಲ್ ತೊಗೋಬೇಕು, ಆ ಟಾವೆಲ್ಗೆ ನೀರು ಚಿಮುಕಿಸ್ಬೇಕು, ಅದರ ಮೇಲೆ ಒಂದು ಸ್ವಲ್ಪ ಐರನ್ ಮಾಡಬೇಕು. ಐರನ್ ಮಾಡಿ ಆ ಬಿಸಿ ಬಿಸಿ ಬಟ್ಟೆಯನ್ನು ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಂಡು ಈ ರೀತಿ ನೀವು ಬಟರ್ಫ್ಲೈಯನ್ನು ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಹೊಟ್ಟೆ ನೋವಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅಥವಾ ಆ ಹಾಟ್ ಟವೆಲ್ನ ನೀವು ಹೊಟ್ಟೆ ಮೇಲೆ ಇಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಹೊಟ್ಟೆ ನೋವಿನ ಸಮಸ್ಯೆ, ತುಂಬ ಹೊಟ್ಟೆ ನೋವು ಇರ್ತದೆ ಹೆಣ್ಮಕ್ಕಳಿಗೆ ಆ ಒಂದು ಮುಟ್ಟಿನ ಸಂದರ್ಭದಲ್ಲಿ, ಆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಇದಾದಮೇಲೆ ಮತ್ತೊಂದು ಆಸನ, ಇದಕ್ಕೆ ಸೂಪ್ತ ವಜ್ರಾಸನ ಅಂತ ಕರೀತಾರೆ. ಈ ಸೂಪ್ತ ವಜ್ರಾಸನವನ್ನು ಮಾಡೋದ್ರಿಂದ ನಿಮ್ಮ ಗರ್ಭಕೋಶದ ಒಳಗಿರತಕ್ಕಂಥ ಈ PCOD ಮತ್ತು PCOS ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರ್ತದೆ. ಜೊತೆಗೆ ಕೆಲವು ಜನರಿಗೆ ಎಲ್ಲ ರಿಪೋರ್ಟ್ಸು ಸರಿಯಾಗಿದ್ದರೂ ಕೂಡ ಮಕ್ಕಳಾಗ್ತಾ ಇರಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಗರ್ಭಶಿಥಿಲತಾ, ಗರ್ಭಕೋಶದಲ್ಲಿ ಆ ಒಂದು ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಇರ್ತದೆ, ಗರ್ಭಕೋಶದಲ್ಲಿ ಸ್ಟ್ರೆಂತ್ ಕಡಿಮೆ ಇರುತ್ತದೆ. ಈ ಒಂದು ಸೂಪ್ತ ವಜ್ರಾಸನವನ್ನು ಮಾಡೋದ್ರಿಂದ ಗರ್ಭಕೋಶಕ್ಕೆ ಹೆಚ್ಚು ಸ್ಟ್ರೆಂತ್ ಬರ್ತದೆ, ಗರ್ಭಕೋಶ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ನಿಮ್ಮ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಎಲ್ಲ ದೂರ ಆಗ್ತದೆ. ನೋಡಿ, ಹೀಗೆ ವಜ್ರಾಸನದಲ್ಲಿ ಕೂತ್ಕೊಂಡು ಮೊದಲು ಹೀಗೆ ಮೊಣಕೈಯನ್ನು ಸ್ಪರ್ಶ ಮಾಡಿ ನಿಧಾನವಾಗಿ ಹೀಗೆ ಮಲ್ಕೊಂಬಿಡಿ. ಈಗ ಎರಡು ಕೈಗಳನ್ನು ಹಿಂದೆ ಚಾಚಿ. ಇದಕ್ಕೆ ಸೂಪ್ತ ವಜ್ರಾಸನ ಅಂತ ಕರೀತಾರೆ. ಹೀಗೆ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಗರ್ಭಕೋಶದ ಸರ್ವ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ನಿಧಾನವಾಗಿ ವಾಪಸ್ ಬನ್ನಿ. ನಿಧಾನವಾಗಿ ಸ್ವಲ್ಪ ಹೊತ್ತು ದೀರ್ಘ ಉಸಿರಾಟವನ್ನು ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಇದಾದಮೇಲೆ ಗರ್ಭಕೋಶದ ಸಮಸ್ಯೆಗಳ ನಿವಾರಣೆ ಮಾಡತಕ್ಕಂಥ ಮತ್ತೊಂದು ಆಸನ ಪವನ ಮುಕ್ತಾಸನ. ಅದನ್ನು ಹೇಗೆ ಮಾಡೋದು ಅಂದರೆ, ನಿಧಾನವಾಗಿ ಬೆನ್ನ ಮೇಲೆ ಮಲ್ಕೊಳ್ಳಿ, ಕೈಗಳನ್ನು ಉದ್ದ ಚಾಚಿಕೊಳ್ಳಿ, ನಿಧಾನವಾಗಿ ನಿಮ್ಮ ಕಾಲನ್ನು ಈ ರೀತಿ ಮಡಚಿ, ಕೈಗಳಿಂದ ಈ ರೀತಿ ಹಿಡ್ಕೊಳ್ಳಿ, ಉಸಿರು ಬಿಡ್ತಾ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ತಾಗಿಸಿ. ವಾಪಸ್ ಉಸಿರು ತೆಗೆದುಕೊಳ್ಳಿ, ಮತ್ತೆ ಉಸಿರು ಬಿಡ್ತಾ ಮತ್ತೊಂದು ಕಾಲನ್ನು
ಹಣೆಗೆ ತಾಕ್ಸಿ. ಮತ್ತೆ ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ. ಮತ್ತೆ ಉಸಿರು ಬಿಡ್ತಾ ಮೊಣಕಾಲನ್ನು ಹಣೆಗೆ ತಾಕ್ಸಿ. ಈ ರೀತಿ ನೀವು ಮಾಡೋದ್ರಿಂದ ಗರ್ಭಕೋಶದ ಸರ್ವ ಸಮಸ್ಯೆಗಳು ನಿವಾರಣೆ ಆಗ್ತವೆ. ನಿಧಾನವಾಗಿ ಅಭ್ಯಾಸ ಮಾಡಬೇಕು, ಒಂದು 20-30 ಬಾರಿ ಅಭ್ಯಾಸ ಮಾಡಬೇಕು. ಸ್ವಲ್ಪ ಹೋಲ್ಡ್ ಮಾಡಿ, 1, 2, 3, 4, 5 ಹೀಗೆ 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು, 20 ಸೆಕೆಂಡು ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಬೇಕು. ಪವನ ಮುಕ್ತಾಸನ. ವಾತ ಮತ್ತು ಪಿತ್ತ ವಿಕಾರದಿಂದ ಬರ್ತಕ್ಕಂಥ ಗರ್ಭಕೋಶದ ಸರ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡತಕ್ಕಂಥ ಒಂದು ಆಸನ ಅಂದರೆ ಪವನ ಮುಕ್ತಾಸನ. ಆ ಹೆಸರಲ್ಲೇ ಇದೆ, ಪವನ ಅಂದರೆ ಗಾಳಿ, ಮುಕ್ತ ಅಂದರೆ ಆ ಗಾಳಿಯ ವಿಕಾರಗಳಿಂದ, ವಾತ ವಿಕಾರಗಳಿಂದ ದೂರ ಮಾಡತಕ್ಕಂಥ ಆಸನ. ಇದಾದಮೇಲೆ ಈ ಪವನ ಮುಕ್ತಾಸನವನ್ನು ಎರಡೂ ಕಾಲಿಂದ ಮಾಡೋಣ. ಉಸಿರು ಬಿಡ್ತಾ ಹಣೆಯನ್ನು ಮಂಡಿಗೆ ತಾಕ್ಸಿ, ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ, ಉಸಿರು ಬಿಡ್ತಾ ಮತ್ತೆ ಮುಂದೆ. ಹೀಗೆ ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಗರ್ಭಕೋಶದ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಬೋದು. ರಿಲ್ಯಾಕ್ಸ್. ಒಂದು ಆಸನ ಮಾಡಿದ್ಮೇಲೆ ಕನಿಷ್ಠ ಒಂದು 20-30 ಸೆಕೆಂಡ್ ರಿಲ್ಯಾಕ್ಸ್ ಮಾಡಬೇಕು. ಹಾಗೆ ರಿಲ್ಯಾಕ್ಸ್ ಮಾಡಿದ್ಮೇಲೆ ಮತ್ತೊಂದು ಆಸನವನ್ನು ನೀವು ಮಾಡಬಹುದು. ಇದಾದಮೇಲೆ ಅರ್ಧ ಹಲಾಸನ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ನಿಮ್ಮ ಎರಡು ಕಾಲುಗಳನ್ನು ಮೇಲೆತ್ತಿ, 1, 2, 3, 4, 5 ಹಲಾಸನ ಅಂತ ಹೇಳಿದರೆ ಹಲ ಅಂದರೆ ನೇಗಿಲು, ಹಲಾಸನ ಅಂದರೆ ನೇಗಿಲನ್ನು ಹೋಲ್ತಕ್ಕಂಥ ಒಂದು ಭಂಗಿ. ಈಗ ನೋಡಿ, ಉಳುಮೆ ಮಾಡ್ತಾರಲ್ಲ ರೈತರು, ಅವರು ನೇಗಿಲನ್ನು ಬಳಸ್ತಾ ಇರ್ತಾರೆ, ಅದು ಇದೇ ಒಂದು ಆಕೃತಿಯಲ್ಲಿ ಇರ್ತದೆ. ಅದಕ್ಕೆ ಈ ಆಸನಕ್ಕೆ ಹಲಾಸನ ಅಂತ ಕರೀತಾರೆ. ಇದು ಅರ್ಧ ಹಲಾಸನ, ಇದು ಪೂರ್ಣ ಹಲಾಸನ. 1, 2, 3, 4, 5 ಅರ್ಧ ಹಲಾಸನದ ಒಂದು ಭಂಗಿ. ಉಸಿರು ಬಿಡ್ತಾ ಪೂರ್ಣ ಹಲಾಸನದ ಒಂದು ಭಂಗಿ. ಉಸಿರು ತೆಗೆದುಕೊಳ್ತಾ ಅರ್ಧ ಹಲಾಸನ, ಉಸಿರು ಬಿಡ್ತಾ ಪೂರ್ಣ ಹಲಾಸನ. ಹೀಗೆ ಒಂದು 20 ಬಾರಿ ನೀವು ಅಭ್ಯಾಸ ಮಾಡೋದ್ರಿಂದ ಗರ್ಭಕೋಶದ ಒಂದು ಟಿಶ್ಯೂಗಳಲ್ಲಿ ತುಂಬ ಬಲ ಬರ್ತದೆ. ನಿಧಾನ ಕೆಳಗಡೆ ಬನ್ನಿ. ಗರ್ಭಕೋಶದ ಪ್ರತಿಯೊಂದು ಸೆಲ್ಗಳು ಕೂಡ ಸ್ಟ್ರಾಂಗ್ ಆಗ್ತವೆ. ನಿಮ್ಮ ಗರ್ಭಕೋಶದ ಸಮಸ್ಯೆ ಅಷ್ಟೇ ಅಲ್ಲ, ಈ ಆಸನಗಳು ಮಾಡೋದ್ರಿಂದ ಬೆನ್ನು ನೋವಿನ ಸಮಸ್ಯೆ ಹೋಗ್ತದೆ, ಥೈರಾಯ್ಡ್ ಸಮಸ್ಯೆ ಹೋಗುತ್ತೆ. ಗರ್ಭಕೋಶ ಸಮಸ್ಯೆ ಬರಲಿಕ್ಕೆ ಕಾರಣ ಅಂದರೆ ಥೈರಾಯ್ಡು. ಥೈರಾಯ್ಡ್ ಇದ್ದರೆ ಗರ್ಭಕೋಶ ಸಮಸ್ಯೆಗಳು ಬರ್ತವೆ, ಗರ್ಭಕೋಶ ಸಮಸ್ಯೆ ಇದ್ದರೆ ಥೈರಾಯ್ಡ್ ಬರ್ತದೆ. ಅದಕ್ಕೆ ಇದು ಇದಕ್ಕೆ ಅದು ನೇರ ಸಂಬಂಧವನ್ನು ಹೊಂದಿದ್ದಾವೆ. ಇದಾದಮೇಲೆ ಶಲಭಾಸನ. ಎರಡು ಕೈಯನ್ನು ಈ ರೀತಿ ಮುಷ್ಟಿ ಮಾಡ್ಕೊಳ್ಳಿ, ತೊಡೆ ಕೆಳಗಡೆ ಇಟ್ಕೊಳ್ಳಿ, ನಿಧಾನವಾಗಿ ಎರಡು ಕಾಲನ್ನ ಈ ರೀತಿ ಮೇಲೆತ್ತಿ, 1, 2, 3, 4, 5 ಕಾಲುಗಳನ್ನು ಎತ್ತಿ ಅಂತೇಳಿದರೆ ಹಿಂಗೆ ಮಡಚಬಾರ್ದು, ನೇರವಾಗಿ ಮೊಣಕಾಲು ಮಡಚದೆ ಕಾಲುಗಳನ್ನು ಮೇಲೆತ್ತಬೇಕು. 1, 2, 3, 4, 5 ಇದಕ್ಕೆ ಶಲಭಾಸನ ಅಂತ ಕರೀತಾರೆ. ಇದು ಕೂಡ ಗರ್ಭಕೋಶದ ಸಮಸ್ಯೆಗಳಿಗೆ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತದೆ. ಇದಾದಮೇಲೆ ಕೊನೆಯದಾಗಿ ಮಕರಾಸನ ಮಾಡಿ. ಎರಡು ಕಾಲುಗಳನ್ನ ಅಗಲಿಸಿ ಹಣೆಯನ್ನು ಕೈಗೆ ಸ್ಪರ್ಶ ಮಾಡಿ. ಮಕರಾಸನದಿಂದ ಹೊಟ್ಟೆಯ ಎಲ್ಲ ಅಂಗಾಂಗಗಳಿಗೂ ಕೂಡ ಶಕ್ತಿ ದೊರೀತದೆ, ಪ್ರಾಣವಾಯು ದೊರೀತದೆ, ಉಸಿರಾಟ ದೀರ್ಘ ಆಗ್ತದೆ, ಇಡೀ ಶರೀರದ ತುಂಬೆಲ್ಲ
ರಕ್ತ ಸಂಚಾರ ಸುಗಮವಾಗಿ ಆಗ್ತದೆ. ಹೀಗೆ ಮಕರಾಸನವನ್ನು ಅಭ್ಯಾಸ ಮಾಡಬೇಕು. ಕೊನೆಗೆ ಈ ರೀತಿಯಾಗಿ ರಿಲ್ಯಾಕ್ಸ್ ಮಾಡ್ತಾ ಬಲಗಡೆಯಿಂದ ನಿಧಾನವಾಗಿ ಮೇಲೇಳಬೇಕು. ಇವುಗಳಿಗೆ ಥೆರಪೆಟಿಕ್ ಯೋಗಾಸನಗಳು ಅಂತ ಕರೀತಾರೆ. ಅಂದರೆ ಗರ್ಭಕೋಶಕ್ಕೆ ಈ ಆಸನಗಳನ್ನು ನಾವು ಮಾಡೋದ್ರಿಂದ ಆ ಗರ್ಭಕೋಶಕ್ಕೆ ಚಿಕಿತ್ಸೆ ಕೊಟ್ಟಂಗೆ ಆಗ್ತದೆ. ಇಟ್ಸ್ ಅ ನ್ಯಾಚುರಲ್ ಟ್ರೀಟ್ಮೆಂಟ್ ಟು ಕ್ಯೂರ್ ಆಲ್ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಯಾವುದೇ ಸಮಸ್ಯೆ ಇರಲಿ, ಬಿಳಿ ಮುಟ್ಟಿನ ಸಮಸ್ಯೆ ಇರಲಿ, ಬಂಜಿತನದ ಸಮಸ್ಯೆ ಇರಲಿ, ಮುಟ್ಟಿನ ಸಮಸ್ಯೆಯಲ್ಲಿ ಬಹಳ ಸಮಸ್ಯೆಗಳು ಬರ್ತವೆ. ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಶಾಶ್ವತವಾಗಿ ಔಷಧಿ ರಹಿತವಾಗಿ ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ನಾ ಹೇಳಿಕೊಟ್ಟಿರ್ತಕ್ಕಂಥ ಆಸನಗಳನ್ನು ಕೇವಲ ಒಂದೇ ಒಂದು ತಿಂಗಳು ಅಭ್ಯಾಸ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗ್ಯಾರಂಟಿ ಗೊತ್ತಾಗ್ತದೆ. ಎಂಥದೇ ಸಮಸ್ಯೆ ಇರಲಿ, ಎಷ್ಟೆಲ್ಲ ಔಷಧಿಗಳನ್ನು ತಿಂದು 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 ನೀವು ಬೇಸತ್ತಿರಲಿ, ಒಂದು ಸಾರಿ ಇದನ್ನು ಮಾಡಿ ನೋಡಿ, ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಸಿಗ್ತದೆ. ಆದಮೇಲೆ ಈ ಥರದ ಬಗ್ಗೆ ನಿಮಗೆ ಟ್ರೈನಿಂಗ್ ಬೇಕಂದರೆ ಯೋಗ ಟೀಚರ್ ಟ್ರೈನಿಂಗನ್ನು ನಾವು ಕೊಡ್ತೇವೆ. ಜೊತೆಗೆ ಒಂದೊಂದು ವಾರದ ಒಂದು ಶಿಬಿರಗಳನ್ನು ನಾವು ಮಾಡ್ತೇವೆ. ಏನೇ ಇರಲಿ, ಬಿ ಪಿ ಇರಲಿ, ಶುಗರ್ ಇರಲಿ, ಗರ್ಭಕೋಶ ಸಮಸ್ಯೆ ಇರಲಿ, ಅವ್ರಿಗೆ ಒಂದು ವಾರದ ಶಿಬಿರಗಳನ್ನು, ಯೋಗಾಸನಗಳ ಶಿಬಿರಗಳನ್ನು ಮಾಡ್ತೇವೆ. ಅದಕ್ಕೆ ನೀವು ಹೆಸರುಗಳನ್ನು ನೋಂದಾಯಿಸಿದರೆ ನಾವೊಂದು ಡೇಟ್ ಫಿಕ್ಸ್ ಮಾಡಿ ನಿಮ್ಮನ್ನು ಕರಿತೇವೆ. ಈ ಥರ ಕಾಡು ಪ್ರದೇಶದಲ್ಲಿ, ಬಯಲು ಪ್ರದೇಶದಲ್ಲಿ ಒಂದು ದೊಡ್ಡದಾಗಿ ಕ್ಯಾಂಪ್ ಮಾಡಿ ಔಷಧಿ ರಹಿತವಾಗಿ ನಿಸರ್ಗ ಚಿಕಿತ್ಸೆ ಮೂಲಕ, ಯೋಗ ಚಿಕಿತ್ಸೆ ಮೂಲಕ ನಿಮ್ಮ ಕಾಯಿಲೆಗಳನ್ನು ಶಾಶ್ವತವಾಗಿ ಗುಣಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಜೊತೆಗೆ ಈ ಟ್ರೈನಿಂಗನ್ನು ಕೊಡ್ತೇವೆ ನಿಮಗೆ, ಪಂಚಕರ್ಮ ಆಯುರ್ವೇದ ಟ್ರೈನಿಂಗ್ ಕೊಡ್ತೇವೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಎಲ್ಲಿಯೂ ಗುಣ ಆಗದೇ ಇರತಕ್ಕಂಥ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ, ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದೆ. ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡ್ಬೋದು. ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ.